हाय फ्रेंड्स, ना निमगे इवत्तु कडले हिट्टिनिंद ओंदु फेस पैक न तगोंडु बंदिद्दीनि। अदक्के बेकागिरोदु कडले हिट्टु, हनी, नेक्स्ट लेमन, ಮತ್ತೆ ಒಂದು ಟೊಮೊಟೋ ಬೇಕು। ನೆಕ್ಸ್ಟ್ ಸ್ವಲ್ಪ ಹಳದಿ, ಟರ್ಮರಿಕ್ ಪೌಡರ್, ಅದನ್ನ ಈಗ ಯಾವ ರೀತಿ ಮಿಕ್ಸ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ। ಅದಕ್ಕೆ ಒಂದು 5 ರಿಂದ 6 ಸ್ಪೂನ್ ಅಷ್ಟು, ಅಂದ್ರೆ 3 ರಿಂದ 4 ಸ್ಪೂನ್ ಅಷ್ಟು ಇಲ್ಲಿ ಕಡಲೆ ಹಿಟ್ಟನ್ನ ನಾನು ಒಂದು ಬೌಲ್ ಗೆ ಹಾಕೊಳ್ತಾ ಇದೀನಿ। ಅದಕ್ಕೆ ಟೊಮೊಟೋನ ನಾನು ಕಟ್ ಮಾಡ್ಕೊಂಡು ಅದನ್ನ ಪೇಸ್ಟ್ ರೀತಿ ಮಾಡ್ಕೊಂಡಿದ್ದೀನಿ, ಅದಕ್ಕೆ ಆಡ್ ಮಾಡ್ತಾ ಇದೀನಿ। ನೆಕ್ಸ್ಟ್ ಅದಕ್ಕೆ 1 ಸ್ಪೂನ್ ಅಷ್ಟು ಹನಿನ ಮಿಕ್ಸ್ ಮಾಡ್ತಾ ಇದೀನಿ। ನೆಕ್ಸ್ಟ್ ಅರ್ಧ ಅಷ್ಟು ನಾನು ಇಲ್ಲಿ ಒಂದು ನಿಂಬೆ ಹಣ್ಣ ತಗೊಂಡಿದ್ದೀನಿ, ಅದನ್ನ ಜ್ಯೂಸ್ ನ ನಾನು ಹಾಕೊಳ್ತಾ ಇದೀನಿ। ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಹಾಕೊಂಡೆ। ನೆಕ್ಸ್ಟ್ ಈಗ ಅದಕ್ಕೆ ಒಂದು ನಿಂಬೆ ರಸವನ್ನ ಆಡ್ ಮಾಡ್ಕೊಳ್ತಾ ಇದೀನಿ। ನೆಕ್ಸ್ಟ್ ಅದನ್ನ ನೀವು ಎಲ್ಲಾನೂ ಕೂಡ ಮಿಕ್ಸ್ ಮಾಡ್ಕೊಳ್ಳಬೇಕು। ನೋಡಿ, ಈ ತರ ಅದನ್ನ ಮಿಕ್ಸ್ ಮಾಡ್ಕೊಳ್ಳಬೇಕು। ಅದನ್ನ ನಾನೀಗ ಯಾವ ರೀತಿ ಫೇಸ್ ಗೆ ಅಪ್ಲೈ ಮಾಡಬೇಕು ಅನ್ನೋದನ್ನ ನಾನು ಇಲ್ಲಿ ತಿಳಿಸ್ತಾ ಇದೀನಿ। ನೀಟ್ ಆಗಿ ಮುಖವನ್ನ ವಾಶ್ ಮಾಡಿದ ನಂತರ ಅದನ್ನ ಈ ರೀತಿ ನಾವು ಫೇಸ್ ಪ್ಯಾಕ್ ನ ಅಪ್ಲೈ ಮಾಡಬಹುದು। ಈ ಕಡಲೆ ಹಿಟ್ಟಿನಿಂದ ಯಾವ ರೀತಿ ನಿಮಗೆ ಬೆನಿಫಿಟ್ ಸಿಗುತ್ತೆ ಅನ್ನೋದಾದ್ರೆ, ಸ್ಕಿನ್ ವೈಟ್ನಿಂಗ್ ಗೆ ಇದು ತುಂಬಾ ಯೂಸ್ ಆಗುತ್ತೆ। ಮತ್ತೆ ಡರ್ಟ್ ಕೂಡ ಕ್ಲೀನ್ ಮಾಡಲಿಕ್ಕೆ ಇದು ಸಹಾಯ ಮಾಡುತ್ತೆ। ಮತ್ತೆ ನೆಕ್ಸ್ಟ್ ರಿಮೂವ್ಸ್ ಎಕ್ಸೆಸ್ ಆಯಿಲ್, ನಮ್ಮ ಫೇಸ್ ನಲ್ಲಿ ಇರುವಂತ ಎಕ್ಸೆಸ್ ಆಯಿಲ್ಸ್, ಅಂದ್ರೆ ಸ್ವಲ್ಪ ಸ್ವಲ್ಪ ಎಣ್ಣೆ ಜಿಡ್ಡಿನ ಅಂಶ ಇರುತ್ತಲ್ವಾ ಕೂಡ, ಅದನ್ನು ಕೂಡ ಕಮ್ಮಿ ಮಾಡುತ್ತೆ, ರಿಮೂವ್ ಮಾಡುತ್ತೆ। ಮತ್ತೆ ಇದು ನಮಗೆ ಗ್ಲೋನ, ಮುಖದಲ್ಲಿ ಗ್ಲೋನ ಕೊಡಲಿಕ್ಕೆ ಸಹಾಯ ಮಾಡುತ್ತೆ। ಮತ್ತೆ ಮುಖದಲ್ಲಿರುವಂತಹ ಚಿಕ್ಕ ಚಿಕ್ಕ ಹೇರ್ಗಳಿರುತ್ತಲ್ವಾ, ಅದನ್ನು ಕೂಡ ಹೇರ್ನ ರಿಮೂವ್ ಮಾಡುತ್ತೆ ಈ ಕಡಲೆ ಹಿಟ್ಟಿನ ಪ್ಯಾಕ್ನಿಂದ। ಮತ್ತೆ ಬಿಸಿಲಿಗೆ ಹೋಗಿ ಮುಖ ತುಂಬ ಕಪ್ಪಾಗಿದ್ರೆ, ಕೈ ಕಾಲೆಲ್ಲ ಕಪ್ಪಾಗಿದ್ರೆ ಅದನ್ನು ಕೂಡ ಟ್ಯಾನ್ನ ರಿಮೂವ್ ಮಾಡುತ್ತೆ। ನೆಕ್ಸ್ಟ್ ಅದನ್ನು ನಾನು ಈ ರೀತಿ ಒಣಗಲಿಕ್ಕೆ ಬಿಟ್ಟೆ, ಕೈಗೆಲ್ಲ ಅಪ್ಲೈ ಮಾಡಿದ್ದೀನಿ। ಅದನ್ನು ಹಾಗೆ ಒಂದು 5 ನಿಮಿಷ ಮಸಾಜ್ ಮಾಡಿದ ನಂತರ ಈ ರೀತಿ ಕಾಣಿಸುತ್ತೆ।